ಪರಿಗಟ್ಲೇನ ತಂದಾಳ ಆ ಕಡೆದ ಈ ಕಡೆ ಪಂಚಮಭೂತದ ನಿರ್ಣಯನು ಮಾಡ್ತಾಳೆ. ಹಾ, ಈ ಕಡೆ ಪರಮಾತ್ಮ ಇಲ್ಲ ಅನ್ನೋ ಶಬ್ದನು ಮಾತಾಡ್ತಾಳೆ. ಹೌದು. ಈ ಕಡೆ ಮತ್ತೇನ ತಾಳಕ್ಕೆ ಗಂಡ ಅನ್ನೋ ಶಬ್ದ ನಾತೊಳಂಗಿಲ್ಲ. ಹಾ, ಹೆಣ್ಣ ಅನ್ನೋ ಶಬ್ದ ನೀವು ತಗೋಬಾರ್ದು. ಹೌದು. ನೀವು ಮನ್ಯಾಗ ಸೀರೆ ಉಟ್ಕೊಂಡು ಕುಡಿದ್ರೆ ಖರೆ, ಇಲ್ಲಿ ಮಾತ್ರ ಹೆಣ್ಣಿನ ವ್ಯವಹಾರ ಏನು ಇರ್ಬಾರ್ದು. ನೋಡವ ಹಂಗ ಪಾಲು ಮಾಡ್ಕೊಳ್ಳಿ ಕುತ್ತಿ ಅಂದ್ರೆ ನಿನ್ನ ಪದಾನೇ ಬಂದ್ ಹಾಕವ. ಹಂಗ ಮಾಡಕ್ ಹೋಗ್ಬೇಡ. ತಿಳಿದಿಲ್ಲ ಇಷ್ಟೆಲ್ಲ ಮಾಡಕತ್ತಿದ್ರಿ, ಇದು ಯಾರ್ದಿನ ಮಾಡಕತ್ತಿ ಅದ್ ಗೊತ್ತಿಲ್ರಿ. ನಿನ್ನಲ್ಲಿ ಇದ್ದಂತ ಜೀವಾತ್ಮ ನಮ್ಮ ಗಂಡ ಅದನು ಅಥವಾ ಇಲ್ಲ ಅದ ಅದನ್ನ ನೆನಪಿಟ್ಟಿದ್ದಿಲ್ಲ ಅವ್ರ. ಇದಕ್ಕ ಅವನ ಸೇತೇನ್ ಸೇರ್ಕೊಂಡು ಸಾಮ ಬಾಬ ಅದನ್ನ ತೇನು ಬಂದಿದ್ದೀನಿ ಅವನಿಗೆ ಬಿಟ್ಟು ಮತ್ತೆ ನೀ ಹಾಡ್ತಿ ಅಂದ್ರೆ ಮತ್ತೆ ನಮಗೂ ನೀನು ತೋರಿಸ್ಬಾರ್ದ. ಹಿಂಗೈತೈತ್ರಿ. ಅದಕ್ಕ ಹಂಗ ಅಲ್ಲ ಅದು. ಹಾ, ಇದು ನಿರ್ಣಯಕ್ಕೆ ಲಾಸ್ಟ್ಗೆ ಬಂದ ಮೇಲೆ ಗೊತ್ತಾಗಬೇಕು ಇದು ಹೆಚ್ಚು ಅಥವಾ ಕಡಿಮೆ. ಏನೋ ಪ್ರಾರಂಭ ಐತಿ, ಪ್ರಾರಂಭ ಐತಿ. ಒಮ್ಮೆ ಅಷ್ಟು ಗುಂಪಿಗೆ ಕೈ ಹಾಕ್ಬಾರ್ದು. ಹಾಕ್ಯಾರು ಇರ್ಲಿ, ಆದ್ರೆ ನೀವು ಏನು ಜನ್ಮ ಎತ್ತಿ ಬಂದಿರಿ, ಆದ್ರೆ ನೀವು ಹೋಗುವ ಹಾದಿ ಪರವಾರಿ ತಿಳಿ ಹೇಳ್ತಿ ಹೇಳತ್ತಾರಿಪ್ಪ. ಯಾವ ಬಾಳಿಗೆ ಇರೋರು ಫಲ ಮಾಡ್ಯಾರ, ಅದ್ರ ತೋಡಿ ಚಂದ ಕೂತ್ ಕೇಳು. ಇದೆಲ್ಲ ಯಾವ ಮಾರ್ಗದಿಂದ ಬಂದೈತಿ, ಎಲ್ಲಿ ಹೋಗಿ ಮುಟ್ಟತೈತಿ, ಏನ್ ಮಾಡಿದ್ರೆ ಹೋಗಿ ಮುಟ್ಟತೈತಿ ಅನ್ನೋದು ಹೇಳೋನು ಅನ್ನೋದನ್ನು ವಿಷಯ ತಿಳ್ಕೊಂಡು ಚದುರನ ಬಿಟ್ಟು ಹಾದ್ರ ಕಪದರ ಸುವ ನಾರಿಯ ಕೀರ್ತಲ್ಲ ಚದುರನ ಬಿಟ್ಟು ಹಾದ್ರ ಕಪದರ ಸುವ ನಾರಿಯ ಕೀರ್ತಲ್ಲ ರಾಯರಿಲ್ಲದೆ ರಾಣಿಯರ ಭಾರತೆಲ್ಲ ರಾಗ ರಚನೆ ಇಲ್ಲದ ಭಾರತೆಲ್ಲ ಏ ಬರು ಇಲ್ಲದ ಮಳೆ ಬರುವಾಗ ಗಳೆ ಹೊಡೆದ್ರೆ ಹೊಲಗಳ ಹಾರತೆಲ್ಲ ಬರು ಇಲ್ಲದ ಮಳೆ ಬರುವಾಗ ಗಳೆ ಹೊಡೆದ್ರೆ ಹೊಲಗಳ ಹಾರತೆಲ್ಲ ಬೋರೆಗೆಲ್ಲ ದೇವರ ಮೂರ್ತೆಲ್ಲ ದಾನ ಇಲ್ಲ ಧರ್ಮಿಷ್ಠ ಸ್ವಾರ್ಥೆಲ್ಲ ಮಂಗಳ ಸೂತ್ರ ಇಲ್ಲ ಅಮಂಗಳೆ ಮಾನು ನೀ ಮಾಡುವಾರು ತೆಲ್ಲ ಅದಕ್ರಿ ಮಾಸ್ತರ ಏನೇನಂದ್ ಹೋಗ್ಯಾರು ಕವಿಗಳು ಏನಂತಾರ ಬೋರ್ಗಲ್ಲ ದೇವರ ಮೂರ್ತಿ ಅಲ್ಲ ಬೋರ್ಗಲ್ಲ ದೇವರ ಮೂರ್ತಿ ಅಲ್ಲ ನಾನು ಇಲ್ಲದ ಧರ್ಮಿಷ್ಠ ಸ್ವಾರ್ಥ ಅಲ್ಲ ಮಂಗಳ ಸೂತ್ರ ಅಮಂಗಳ ವಾಣಿ ಮಂಗಳ ಸೂತ್ರ ಇಲ್ದೆ ಅಮಂಗಳಿ ಮಾನುನಿ ಮಾಡುವ ಅರ್ಥ ಎಲ್ಲ ಹೇಳ್ತಾರ ಇವೆಲ್ಲ ಬೇಕಾಗ್ತವೆ ಯಾಕಂದ್ರೆ ದೇವರ ಏನಪ್ಪ ಅಂದ್ರೆ ಗುಡಿ ಕಟ್ಟಿದ ಕಲ್ಲೆಲ್ಲ ಲಿಂಗ ಆಗಬಹುದೇ ಎಲ್ಲಾನು ಸರಿ ಅನ್ನಬಹುದೇ ಅಂತಾರೆ ಇವೆಲ್ಲ ಬೇಕಾದ್ರೆ ಯಾರು ಬೇಕು ಈಗ ಅನೂರೇನು ತಳಕಾಟದಲ್ಲಿ ಮೂಳ ತುದಿ ಬಳ್ಳ ಬಿಡಿದ್ರೆ ಪರಮಾತ್ಮ ತುಂಬಿಕೊಂಡಿದ್ದಾನ ಅಂತ ಹೇಳಿ ಮಹಾತ್ಮರು ಹೇಳ್ತಾರಿ ಅವನ ಆಜ್ಞೆ ಇಲ್ದೆ ಒಂದು ತಪ್ಪಲು ಕೂಡ ಅಳಿಗಡಂಗಿಲ್ಲ ಮತ್ತೀಕೇನು ಹೇಳ್ತಾಳ್ರಿ ಮಶಿಬನಾಳದಾಗಿದ್ಯಾ ನೀ ಕಲ್ಲ ಪೌಡ್ರಿಗೆ ಆಗ್ಯ ಹೇಳ್ತಿ ಗುಡಿ ಆಗ್ಯವ ಹೇಳ್ತಿ ಹೇಳ್ತಾರು ಎಲ್ಲರಲ್ಲಿ ಸೇರ್ಪಡಿ ಆಗಿ ಇದ್ದಂತ ಕಾಣದ ವಸ್ತು ನಿರ್ವೀಕಾರ ವಸ್ತು ಪರಮಾತ್ಮನ ಆಟ ನಿನಗೆ ಗೊತ್ತಿಲ್ಲ ಇವ್ರಿಗೆ ಏನು ಗೊತ್ತ್ರಿ ಅವ್ರಾಗ ಅವ್ರಿಗೆ ಆಟ ಗೊತ್ತಿದ್ರೆ ಅವನಿಗೆ ವಯದು ಕಟ್ಕೊಂಡು ಮನೆಯಾಗಿ ಇಟ್ಕೊಂಡು ಮನ ಕೊಟ್ಟಿದ್ದಿ ಅವನಿಗೆ ಹೊರಗೆ ಬಿಡ್ತಿದ್ದಿಲ್ಲ ಹೌದೌದಲ್ಲ ಅದಕ್ಕೆ ದೇವ್ರವನು ಈ ಭಕ್ತಿ ಮಾಡಿದ್ರೆ ಕಾಣ್ತಾನ ಮತ್ತೆ ಭಕ್ತಿ ಇದೆ ಕಾಣಂಗಿಲ್ಲ ಅವೇನ್ ಹೇಳ್ತಾನ್ರಿ ತಾಳಿನ ಮಾಸ್ತಾರ ಏನಂತಾನಪ್ಪ ಭಗಜಂಡ ತಾನ್ರಿ ಯಾಕಂದ್ರೆ ಅವನೇ ಲೆಕ್ಕ ಹೆಣ್ಮಕ್ಳಿಂದ ಅದಾನ ನಾವೆಲ್ಲ ಹೆಣ್ಮಕ್ಳು ಗೊತ್ತಾರಿಪ್ಪ ನಮ್ಗೆ ಭಗಜಂಡ ಗೊತ್ತಾಯ್ತಿಲ್ರಿ ಅವ್ರಿಗೆ ಅದು ಗೊತ್ತಿಲ್ಲ
ಅವಂಗ ಹೆಂಗ್ ಗೊತ್ತಿರ್ತೈತಿದ್ರಿ? ಉತ್ಪತ್ತಿ ಸ್ಥಿತಿ ಲಯ ಇಲ್ಲ, ಅದ್ರ ಸ್ಥಿತಿ ಆಗೈತಿ. ಅದೇನ್ ಇವ್ರು ಎಲ್ಲ ಮಾತಾಡ್ರಿ ಭಗಜಂಡನ್ ಬ್ಯಾನ ಅಲ್ಲಿ ಇಲ್ಲಿ ದೇವ್ರ ಕಥೆ ಅದನ್ನೇ ದೇವ್ರ ತಿಳ್ಕೊಂಡಿ. ಬಹಳ ಮಂದಿ ಅಂದಾರ ಅದಾರ ನಾವು ನಿಮ್ಮ ನೋಡಂಗಿಲ್ಲ. ಹೌದು, ಯಾಕಂದ್ರ ಯಾಕ್ರಿ ಇಂಗ್ಲೇಶ್ವರ ಈಶಾಗ ಬ್ಯಾರತೆಲ್ಲ ಶಿರಸ ವೈಶಿ ಶಿವಕ ಸರತಿಲ್ಲ. ಏ ಕಾಶಿ ಮನಾಲ್ ಸನ ಕವಿ ತತ್ವ ಕತಿ ಕೇಳ್ರಿ ಶಾಶ್ವತ ಅರತಿಲ್ಲ. ಸಿಲ್ಕಿ ನೀನು ಮಡುವಿನಲ್ಲಿ ಬೀಳಬೇಡ. ಸಂಸಾರ ಅಂದ್ರಿ ಅದಕ್ಕಂತ. ಹಾ ಕೇಳ್ಯಾರಿಪ್ಪ, ಬಹಳ ಚಂದ ಹೇಳಿದ್ರಿ, ನಮಗೂ ಬುದ್ಧಿ ಬರ್ಬೇಕು. ಯಾಕಂತಂದ್ರ ಯಾಕ್ರಿ ಮೊದಲು ಬಹಳ ಸಸಾರ ಇರ್ತತೆ. ಸಸಾರ ಇರ್ತತ್ರಿ ಹುಡುಗಿ, ಹಿಂಗೆ ಕಾಲ್ ಜೇ ಬೀಳುದು ಹಿಂಗೆ ದೊಡ್ಡ ಕಾಕಿದಿ ಜಗತ್ತೆಲ್ಲ ತಿರುಗಾಡಿದಿ. ನಾಲ್ಕು ಮಕ್ಕಳು ಆಗ್ಯಾವ, ನೀ ಇಟ್ಟು ಫೇರ್ ಬಿದ್ದು ಬೀಳಕತ್ತಂದ್ರೆ ಗತಿ ಏನ್? ಮಕ್ಕಳು ಆಗ್ಯಾವ್ರಿ. ಅದು ಏನು ಸಸಾರನೂ ಅಲ್ಲ, ಅದು ಸಂಸಾರ. ಸಂಸಾರ ಸಂಸಾರ ಅಂದ್ರೆ ಏನು? ಏನ ಪೂಜೆ ಇರ್ತಕ್ಕಂತ ಇದು ಬ್ರಹ್ಮಾಂಡದ ಗೋಲದ ಐ ಗೋಲಿನೊಳಗೆ ಏನದ ಏನದರಿಪ್ಪ ಸಂ ಅಂದ್ರೆ ನೂರು ರುಚಿಗಳ ಕೂಡಿ ಅದು ಸಂಸಾರ ಆಗೈತಿ. ಎಟ್ಟು ತಿಳಿವಲ್ತ್ರಿ ಇವ್ರಿಗೆ? ಅದ್ರ ಒಂದೇ ಸುಳ್ಳು ಮಾಡಿದೆಪ್ಪ ಅಂತಂದ್ರೆ ಅವಾಗ ಸಸಾರ ಎಲ್ಲ ಹುಚ್ಚು ಬಿಟ್ಟೆ. ಮೊದಲು ಸಸಾರ ಇತ್ತೀ ಹೇಳ್ತಾರು ಹಂಗೇನು ಮಾತಾಡ್ತಕ್ಕದಲ್ಲ, ಇದೊಂದು ಸಾಕಿತ್ತು ಮಾಡಿಬಿಡ್ತೀನಿ ನಿಮಗೆ. ಮತ್ತೊಮ್ಮೆ ಅಂದ್ಯಪ್ಪ ಅಂತಂದ್ರೆ ಮತ್ತೆ ಮತ್ತೆ ಬೇರೆ ಆಗಿತ್ತು, ಮತ್ತೆ ಲತ್ತಿ ಬಿತ್ತಿದ್ದೀರಿ ಅಂತ ಇನ್ನೂ ಅಲ್ಲಿಗತ್ತೀನಿ. ನಾವು ಬರ್ತಿರ್ತೀನಿ ಅವ್ರಲ್ಲ, ಜನ್ಮದೊಳಗೆ ಬೇಡ್ಕೊಂಡು ಬಂದೀನಿ, ನಾವು ಲತ್ತಿ ಹಾಕುದು ಬೇಡ್ಕೊಂಡು ಬಂದೀನಿ. ಹಾಕುದು ಬೇಡ್ಕೊಂಡು ಬಂದಿರತ್ರಿ? ಯಾಕಂದ್ರೆ ಗುರು ಗುರುನೇ ಅತ್ತಿ, ನಾನು ನಿನ್ ಶಿಷ್ಯನಾಗಲೇ ಅಂತೀನಿ. ಎಟ್ ಸಲ ಹಾಕಿರ್ಲಿ ಅತ್ತಿ, ಈಗ ನಿಮ್ಮಿಬ್ರು ಒಂದೇ ಬೆಳೆ ಕಾಯಿ ಇದ್ದೀರಿ ಅದನ್ನು ತಿಳ್ಕೊತೀನಿ. ಆದ್ರೂ ಪಕ್ಷಪಾತಿಗೆ ನಿಂತು ಕೂಡಲೇ ಏನಾಗ್ತದ? ಕೌರವರು ಪಾಂಡವರು ಹಾಸ್ಯ ಕಾಕಬಾಬನ್ ಮಾತಾಡಿದ್ರು ಕೂಡ ಯುದ್ಧ ಆಡೇಬೇಕಾಗೈತಿ. ಅದಕ್ಕೆ ನೀ ಆ ಕಡೆ ಮಾತಾಡ್ಬೇಕಾದ್ರೆ ಮಾತಾಡ ಅಂದ್ರಿ, ನೀವ್ ಎಲ್ಲಿ ತಪ್ಪಿ ಅಂದ್ರೆ ನಾವು ಮಾತಾಡೋನೇ ಆಗ್ಬೇಕಾಕೈತಿ. ಯಾಕ ತಪ್ಪು ತಲೆ ವಿಚಾರ ಮಾಡ್ಬೇಕಂದ್ರ ಮಾತಾಡ್ಬೇಕಾಕೈತಿ. ಏನ್ ಹೇಳ್ತಾರ ಮಾಸ್ತರ? ಏನಂತ ಏಕಲವ್ಯನ ಸುದ್ದಿ ತೆಗೆದಾರ? ಏಕಲವ್ಯನ ಸುದ್ದಿ? ಏಕಲವ್ಯ ಅಂದ್ರೇನು? ಏನ್ರಿ ಅವ ಅವನಿಗೆ ಅದು ಕ್ಷತ್ರಿಯ ಅಂಶಕ್ಕ ಒಂದು ವಿದ್ಯಾ ಕೂಡ ಒಂದು ಗದ್ರ ಬಂದಿತ್ತು ಬಂದಿತ್ತು. ಅದಕ್ಕೆ ಇವನಿಗೆ ಬ್ಯಾರ್ರಿ ಕಡಿಮೆ ಕುಲ್ದವದಾನ. ಇವ ಬ್ಯಾರಿ ಒಂದು ಬಿದ್ದ ಕುಡ್ಕಡ ಅಂದ್ಕೂಡ ಅರ್ಜುನ ಅಂದ ಬ್ಯಾನ ಅಂದ್ಕೊಂಡು ಬಿಡೋಣ ಬಾತ್ ಹೇಳಿ ಬಿಡೋಣ ಅಂದ. ಅವ ಏನ್ ದ್ರೋಣಾಚಾರ್ಯರು ವಿದ್ಯಾ ಕುಡ್ಲಿಲ್ಲ, ಮುಂದ ಅವನು ಮೂರ್ತಿ ತಯಾರು ಮಾಡಿ ಭಕ್ತಿ ಮಾಡಿ ಭಕ್ತಿ ಮಾಡಿ ಚತ್ತಿಸ್ಕೊಂಡಿ ದೇವತ ನಾಮವನ್ನು ನುಡಿದು ಆ ದೇವತರ ಕಡೆ ವಿದ್ಯೆ ಎಲ್ಲ ಅವನಿಗೆ ಸಂಪಾದನೆ ಆಗೈತಿ. ಏಕಲವ್ಯ ವಿದ್ಯಾ ಸಂಪಾದನೆ ಆಗ್ಬೇಕಂದ್ರೆ ಅದು ಗುರುಕೃಪ. ಗುರುಕೃಪ ಆ ಪರಮಾತ್ಮನ ಆಶೀರ್ವಾದ, ಅವನಿಂದ ಪಡ್ಕೊಂಡು ಬಂದಂತದ್ದು. ಅವ ಅವನು ತಪ್ಪು ಮಾಡ್ಯಾನ ಅಂತ ಹೇಳಿ ನೀ ವಿಚಾರ ಮಾಡ್ತಿ, ಅದು ಯಾಕೆ ಮಾಡಬೇಕಾಗಿತ್ತು ಅದು ಮುಂದಿನ ಪದ ಹೇಳ್ತೀನಿ. ಮಾಯದಲ್ಲಿ ಸಿಲುಕಿ ನೀನು ಮಡವಿನಲ್ಲಿ ಬೀಳಬೇಡ. ಅವರು ಹಿಡಿದ ಗುರುವಿನ ಮೇಲೆ ಇಡುಭಕ್ತಿ, ಹುಡುಗಿ ಅವರು ಹಿಡಿದ ಗುರುವಿನ ಮೇಲೆ ಇಡುಭಕ್ತಿ. ಏ ಭಕ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನೀನಾಗ ಏ ಜನನ ಮಾರನಿಲ್ಲದಂಗ ದೊರೆಯದ ಮುಕ್ತಿ, ಮತ್ತ ತಿರಿ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬಾರದೆ? ಮತ್ತ ತಿರಿ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬಾರದೆ? ಎಲ್ಲ ಅಳದ ಸುಳ್ಳೇ ವೇಷ ಹಾಕೊಂಡು ತಿರುಗಬೇಡ. ಏ
ಸರನಾಯಿ ಅಂತೆ ನೀನು ನಡುವೆ ಕುಂತಿ ಪೋರ್ಯ ಅಗಸರನಾಯಿ ಅಂತೆ ನೀನು ನಡುವೆ ಕುಂತಿ ಏ ಗೋರ್ ಬಿಟ್ಟ ನೋಡ ಬಾಳ ಧೂರಿ ನಕ್ಕಿ ಕಾಣತೀತಿ ಏ ಯಾರ ತಂದ ಹಾಕ್ಯಾರ ಹೇಳ ಈ ಕ್ರಾಂತಿ ಇದು ಮೂರು ದಿವಸಕ್ಕೆ ಬಿಟ್ಟ ಹೋಗದ ಯಾತರ ಚಿಂತೆ ಇದು ಮೂರು ದಿವಸಕ್ಕೆ ಬಿಟ್ಟ ಹೋಗದ ಯಾತರ ಚಿಂತೆ ಏ ತಾ ಮಾಡಿದ ಕರ್ಮಕ್ಕಾಗಿ ತಾ ಹುಟ್ಟಿ ಬಂದಂಗಾಯ್ತು ಏ ಬ್ರಹ್ಮ ಬರದಾನಂತ ನಿನಗ ಬಡದದ ಭ್ರಾಂತಿ ಹುಡುಗಿ ಬ್ರಹ್ಮ ಬರದಾನಂತ ನಿನಗ ಬಡದದ ಭ್ರಾಂತಿ ಏ ಮಾಡಲಾರ್ದ ಮುಕ್ತಿ ನಿಮಗ ಬೇಡಿದ್ರೆ ಹೆಂಗ ಶೀಕೀತು ಏ ದುಡದಷ್ಟೇ ಕೊಡ್ತಾರಿದಕ್ಕೇನಂತಿ ನಿನ್ನ ಷಡಗರ ಸಂಪತ್ತಿದೊಳಗ ಹೋಯ್ತ ಈ ಸಂತೆ ನಿನ್ನ ಷಡಗರ ಸಂಪತ್ತಿದೊಳಗ ಹೋಯ್ತ ಈ ಸಂತೆ ಇರು ತನಕ ಮಾಡಿಲ ಧನ ಧರ್ಮ ಮಂದಿ ಗುಡ ವರಮ ಕಟ್ಟಿಕೊಂಡೆ ಕರ್ಮ ಹೋದೆ ಯಮ ರಾಜ ಎಳದ ಬೇಲಾಸ್ಕ ಹವಾದ ಬೇಲಾ ಯಮ ರಾಜ ಎಳದ ಬೇಲಾಸ್ಕ ಎಳದ ಬೇಲಾ ಇರ್ಲಿಲ್ಲ ನೀನು ಸುಮ್ಮ ಮಾತಾಡ್ತಿದ್ದಿ ಧಮ್ಮ ಎಷ್ಟ ನಿನ್ನ ಅಮ್ಮ ಜೀವ ಇರುತ್ತನ ಜೀವ ಇರುತ್ತನ ಖಾತ್ರಿ ಮಾಡಿಕೋರ ನಿನ್ನ ಮನಕ ಹವಾದ ನಿನ್ನ ಮನ ಖಾತ್ರಿ ಮಾಡಿಕೋರ ನಿನ್ನ ಮನಕ ಹವಾದ ಜಾರಿ ಇಲ್ಲೇ ಬಿದ್ದಿ ಮೇಲೆ ಹೋಗೋ ಹಂಚಿಗೆ ಹಾಂಗ ಏ ಮನುಷ್ಯನಲ್ಲೇ ಮೊದಲೇ ನೀನು ತೆಗಿಯೋಕ್ತಿ ಹುಡುಗಿ ಮನುಷ್ಯನೊಳಗೆ ಮೊದಲೇ ನೀನು ತೆಗಿಯೋಕ್ತಿ ಕೈಲಾದಲ್ಲಿ ಎಲ್ಲ ರಂಗ ಬರೆಯಾಗತ್ತೆ ಪಂಚಮಾಭೂತ ನಿರ್ಣಯ ಕೊಟ್ರಿ ಹೆಣ್ಮಗಳು ಕೊಟ್ರಿ ಹೆಂಗಂದ್ರ ಹಾ ಒಂದ್ರ ಅಂದ ಕೊಟ್ಟಿಲ್ರಿ ಅವ್ರ ಒಳಗೆ ಏನ್ ತೆಗ್ದಾರ ವಿಶ್ವಾಮಿತ್ರ ಸುದ್ದಿ ಹಾ ಪ್ರತಿ ಆಪ್ ತೇಜ ವಾಯು ಆಕಾಶ ಇವು ಪಂಚಭೂತಗಳದು ಹೌದ್ರಲ್ಲ ಒಂದೊಂದ ಭೂತದಿಂದ ಐದೈದ ಗುಣಗಳ ನಿರ್ಮಿತವಾಗಿ ಐದೈದ್ರ ಇಪ್ಪತ್ತೈದು ತತ್ವ ಕೂಡಿ ಇದು ಸ್ಥೂಲ ಶರೀರ ಐದಕ್ಕೈದು ಇಪ್ಪತ್ತೈದು ಕೂಡಿ ಸ್ಥೂಲ ಶರೀರ ಆಗ್ಯದ ಶರೀರ ಆತು ಇದ ಐದ ಗುಣಗಳ ಲೆಕ್ಕ ಹೇಳ್ತೀನಿ ನಿನಗ ಅಂದ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂದ್ರೇನು ಏನ್ರಿ ಶಬ್ದ ಅಂದ್ರೇನು ಈ ಬಾಯಿ ನಾಲಿಗೆ ನುಡಿತದಲ್ಲ ನುಡಿತದಲ್ಲ ಇದಕ್ಕೆ ಜ್ಞಾನೇಂದ್ರಿಯ ಅಂತಾರೆ ಜ್ಞಾನೇಂದ್ರಿಯ ಅಂತಾರ ಜ್ಞಾನೇಂದ್ರಿಯ ಅಂತಂದ್ರೆ ಶಬ್ದ ನುಡಿತದ ರುಚಿ ಮತ್ತು ಕೈ ಇದೆಲ್ಲ ತಿಳಿತದ ತಿಳಿತೈತಿ ಮತ್ತು ಈ ಕರ್ಣೇಂದ್ರಿಯ ಏನು ಬರ್ತದ ಕಿವಿ ಏನೈತಲ್ಲ ಏನಾಯ್ತು ಕಿವಿ ಇದಕ್ಕ ಒಂದೊಂದು ದೇವತಾ ಅದಾವ ದೇವತಾ ಹೆಂಗ್ರಿಪ್ಪ ಯಾವ ದಿಶಾ ದೇವತಾ ಇದ್ದಪ್ಪ ಅಂತಂದ್ರೆ ಆ ಮನುಷ್ಯ ಕಿವಿ ಕೇಳಿಸ್ತದ ದಿಶಾ ದೇವತಾ ಇದ್ರ ಆ ಮನುಷ್ಯನ ಕಿವಿ ಕೇಳಿಸ್ತದ ಇಲ್ಲಂದ್ರೆ ಕ್ಯೂಟ್ ಇರ್ತಾನವ ಅವ್ ಏನು ಮಾತಾಡಿದ್ರು ಕೇಳಿಸಂಗಿಲ್ಲ ಮಾತಾಡೋದಕ್ಕ
ಆ ವರುಣ ದೇವತ ಅಂತೇಳಿ ನಾಲ್ಗೆ ಮೇಲೆ ಅದಾನವ. ಅವನ ನಾಲ್ಗೆ ಮೇಲೆ ಅದಾನ. ಆ ವರುಣ ದೇವತ ಇದ್ರೆ ಆ ವ್ಯವಹಾರ ನಡೀತೈತಿ, ಇಲ್ಲಂದ್ರ ಮೂಕ್ ಇರ್ತತಿ. ಅವ್ರ ಮೂಕ್ ಇರ್ತಾರ. ಈ ತ್ವಚ ಏನೈತಿ? ವಾಯು ದೇವತ ಅದಾನ. ಏನು ವಾಯು ದೇವತ ಅದಾನ? ಆ ದೇವತ ಇದ್ರೆ ಅವನಿಗೆ ಸ್ಪರ್ಶ ತಿಳಿತದ, ತಿಳಿತೈತಿ. ಇಲ್ಲಂದ್ರೆ ಗಾಳಿ ಬಿಟ್ಟು ನಿಮ್ಗೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಹಾಗಾಗ ಆಗುದಿಲ್ರಿಪ. ಹಂಗ ಪಂಚಮಾತ ಪಂಚ ಜ್ಞಾನೇಂದ್ರಿಗಳು ಯಾವ ಪ್ರಕಾರವಾಗಿ ಅರ್ವದವ ಜ್ಞಾನ ಅದಾವ, ಹಂಗ ಕರ್ಮೇಂದ್ರಿಗಳದಾವ. ಇನ್ನು ಇನ್ನು ಅದಾವ್ರಿಪ. ಅವು ಕರ್ಮೇಂದ್ರಿಗಳಿಗೆ ದೇವತಾ ಯಾರು ಅಂತ ಹೇಳಿ ನಿನ್ನ ಕೇಳಿವ. ತಾಳಿದವನ್ ಕೇಳಿವ. ತಾಳಿನ ಅವನು ಶಾಣೆ ಕಾಣಿಸ್ತಾನ್ರಿ ಒಂದರ. ಯಾಕಂದ್ರೆ ಅಡ್ಡ ಅಡ್ಡ ಅಡ್ಡವನೇ ಬರ್ತಾನ. ಅವನಿಗೆ ಕೇಳೋನು. ಮತ್ತೆ ಇವ್ರಿ ಏನ್ ಪಾಪ ಗತಿ ಬದ್ ಬ್ಯಾರಿ ಇವ್ರಿ. ಅವ್ ಇಟ್ಟಲ್ಲ, ನೀವ್ ಇಟ್ಟಲ್ಲ ಜೋಳಿಗೆ ಹೊರತಾನತ್ರಿ ಸುಮ್ಮ.